ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಎಳ್ಳು ಮತ್ತು ಕರಿ ಎಳ್ಳು ಮತ್ತು ಕಡಲೆಬೀಜದ ಲಾಡುವನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಕಡಲೆಬೀಜ ಇಷ್ಟು ತಗೊಂಡಿದ್ದೀನಿ, ಕಪ್ಪಲ್ಲಿ ಅರ್ಧ ಭಾಗ, ಕರಿ ಎಳ್ಳನ್ನು ಅರ್ಧ ಭಾಗ ತಗೊಂಡಿದ್ದೀನಿ, ಮತ್ತು ನೋಡಿ ಬೆಲ್ಲ ಪುಡಿ ಮಾಡಿರೋದನ್ನು ಅರ್ಧ ಕಪ್ ತಗೊಂಡಿದ್ದೀನಿ, ಏಲಕ್ಕಿ ಕಾಯನ್ನು ಒಂದು ಏಲಕ್ಕಿ ಕಾಯಿ ಪುಡಿ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ ಉಪ್ಪು ಒಂಚೂರೇ ಚೂರು ಅದಕ್ಕೆ ಸೇರಿಸ್ಬೇಕು. ಈಗ ನಾವು ಕಡಲೆಬೀಜನ ಮಿಕ್ಸಿನಲ್ಲಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ತರಿತರಿಯಾಗಿದ್ದರೆ ಸಾಕು, ತುಂಬಾ ಪುಡಿ ಮಾಡಬಾರ್ದು, ಈ ಥರ ತರಿತರಿಯಾಗಿರಬೇಕು. ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಇರುತ್ತೆ. ಮತ್ತು ಈಗ ಎಳ್ಳನ್ನು ಪುಡಿ ಮಾಡ್ಕೋಬೇಕು. ಎಳ್ಳು ಪುಡಿ ಸ್ವಲ್ಪ ನುಣ್ಣಗೇನೆ ಇರಲಿ. ಈ ರೀತಿ ಮಾಡ್ಕೋಬೇಕು, ಅಷ್ಟು ನುಣ್ಣಗೂ ಇಲ್ಲ ಅಷ್ಟು ತರಿತರಿನೇ ಇಲ್ಲ, ಈ ರೀತಿ ಇರಬೇಕು ಎಳ್ಳುಣ್ಣ ಪುಡಿ. ಅದನ್ನು ಬೌಲ್ಗೆ ಹಾಕೋಣ. ಈಗ ಬೆಲ್ಲನ ಅದನ್ನು ಪುಡಿ ಪುಡಿ ಮಾಡ್ಕೊಂಬಿಡ್ತೀನಿ ಮಿಕ್ಸಿನಲ್ಲೇ ಹಾಕಿ. ನೋಡಿ, ಪುಡಿ ಆಯಿತು. ಇದನ್ನು ಬೌಲ್ಗೆ ಹಾಕ್ತಾ ಇದ್ದೀನಿ. ಈ ಮೂರನ್ನು ಸೇರಿಸಿದ್ದೀನಿ, ಮತ್ತು ಒಂಚೂರೇ ಚೂರು ಉಪ್ಪು, ಮತ್ತು ಒಂದೇ ಒಂದು ಏಲಕ್ಕಿಕಾಯಿನ ಪುಡಿ ಮಾಡಿರೋದನ್ನು ಹಾಕ್ತಾ ಇದ್ದೀನಿ. ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಬಿಸಿನೀರನ್ನು ಕಾಯಿಸ್ಕೋಬೇಕು ಲಾಡು ಕಟ್ಟಕ್ಕೆ. ಈಗ ನಾನು ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ, ನೀರಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆಗಲಿ, ತುಂಬ ಬಿಸಿ ಆಗಬೇಕಂತಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಯಾಕಂದರೆ ತುಂಬ ಬಿಸಿ ಆದರೆ ಕೈ ಸುಡುತ್ತೆ, ಸ್ವಲ್ಪ ಬಿಸಿಯಾಗಿದ್ದರೆ ಲಾಡು ಚೆನ್ನಾಗಿ ಬರುತ್ತೆ, ನಾವು ಮಾಡ್ಬೋದು ಚೆನ್ನಾಗಿ. ಹಾಂ, ಸಾಕು ಇಷ್ಟು ಬಿಸಿ. ನೋಡಿ, ಈಗ ಅದನ್ನು ತಗೊಳ್ಳೋಣ. ಈಗ ಇವೆ ಸಾಮಗ್ರಿಗಳೆಲ್ಲನೂ ಪುಡಿ ಮಾಡಿರೋದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರನ್ನು ಜಾಸ್ತಿ ಹಾಕ್ದಿರಾ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಉಂಡೆ ಕಟ್ಟಬೇಕು. ಜಾಸ್ತಿ ಹಾಕ್ಬಿಡಿ, ನೀರು ಆಗ್ಬಿಡುತ್ತೆ, ಮತ್ತು ಸ್ವಲ್ಪ ಹಾಕಿದರೆ ಸಾಕು. ಮತ್ತು ನೀರು ಜಾಸ್ತಿ, ಒಂದು ಲೋಟ ಹಾಕಿದ್ದಾರೆ ಅಂತ ಲೋಟನೂ ಹಾಕ್ಬಿಡ್ಬೇಡಿ, ಒಂಚೂರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಉಂಡೆ ಕಟ್ಟಬೇಕಾಗುತ್ತೆ. ನೋಡಿ, ಇನ್ನೊಂಚೂರು ಉಂಡೆ ಬರೋಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ನೀಟಾಗಿ ಕೈಯಲ್ಲೇ ಇದು ಮಾಡಿ ಕಲಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಲಾಡು ತಿಂದು ನೋಡಿ. ಇದು ಕಾಲು ನೋವಿರೋರು ತಿಂದರೆ ತುಂಬ ಒಳ್ಳೆಯದಾಗುತ್ತೆ, ಬಟ್ ಪ್ರೆಗ್ನೆಂಟ್ ಆಗಿರೋರು ಮಾತ್ರ ತಿನ್ನಕ್ಕೆ ಹೋಗ್ಬೇಡಿ, ಅದು ತಿಂದರೆ ಒಳ್ಳೆಯದಾಗಲ್ಲ ಅವರಿಗೆ. ಪ್ರೆಗ್ನೆನ್ಸಿ ಆಗಿರೋರು ಮಾತ್ರ ತಿನ್ನಬೇಡಿ, ಕಾಲು ನೋವಿರೋರು ತಿನ್ನಿ. ಯಾವಾಗಲೂ ಮಾಡ್ಕೊಂಡು ತಿಂತಾ ಇದ್ದರೆ ಕಾಲು ನೋವು ಕಡಿಮೆ ಆಗಿಬಿಡುತ್ತೆ ತುಂಬಾ. ಈಗ ಇದನ್ನು ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಈಗ ಇದನ್ನು ನಾವು ಎಲ್ಲನೂ ಉಂಡೆಗಳು ಕಟ್ಟೋಣ. ನೋಡಿ, ಈ ರೀತಿ
ನೀವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆನ ಕಟ್ಕೋಬೇಡಿ. ಎಲ್ಲನೂ ಇರೋ ಉಂಡೆಗಳನ್ನು ಕಟ್ಕೊಳ್ಳಿ. ಒಂದು 15 ದಿವಸ ಬೇಕಾದರೂ ಸ್ಟಾಕಿನ ಇಡ್ಬೋದು ನೀವು. 15 ದಿವಸಕ್ಕೊಂದ್ಸಲ ಬೇಕಾದ್ರೂ ತಿನ್ಬೋದು ಮಾಡಿಕೊಂಡು. ಕಾಲು ನೋವಂತೂ ತುಂಬ ಕಡಿಮೆ ಆಗುತ್ತೆ ಫ್ರೆಂಡ್ಸ್, ಕಾಲು ನೋವು ಮೈಕೈ ನೋವು ಅಂಥದ್ದೆಲ್ಲ ಕಡಿಮೆ ಆಗುತ್ತೆ, ಮಾಡ್ಕೊಂಡು ತಿನ್ನಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಪ್ಲೀಸ್ ಮಾಡಿ ತಿಂದು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ, ಬೆಲ್ ಐಕನ್ ಮೆತ್ತಲು ಒತ್ತಿ, ಶೇರ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಥ್ಯಾಂಕ್ ಯು.